ಜಾಗ್ರತೆ ಮಾಡಿ ಅಲ್ಲಿ ಆ ಜಾರತ್ತ ನೋಡಿ ಅಲ್ಲಿದೆ. ಇವತ್ತು ಶರತ್ ಕುಮಾರ್ ಅವರ ಮತ್ತೆ 7 ದಿನ ಆಗಿ 8 ದಿನಕ್ಕೆ ಆಗ್ತಾ ಬಂತು. ಇವತ್ತು ಮಳೆ ಹಾಗೂ ನಮಗೆ ಹೇಗೆ ಕಾರ್ಯಕ್ರಮ ಮಾಡಬೇಕು ಇವತ್ತು ಅಲ್ಲಿ ಹೋಗ್ಲಿಕ್ಕೆ ಅದಕ್ಕೆ ನಮಗೆ ಸುಲಭವಾಗೋ ತರನೇ ಇದೆ. ಹಾಗೆ ಶ್ರೀ ಕುಲ್ಲೂರು ಮುಖ್ಯಮಂತ್ರಿ ತಾಯಿ ಆಶೀರ್ವಾದ ಹಾಗೂ ಶ್ರೀ ಶ್ರೀ ಕೆಮ್ಮೂರು ಕೆಮ್ಮರಸಿ ಈಶೇ ವಿಠಲ ಸ್ವಾಮೀಜಿ ಅವರ ಆಶೀರ್ವಾದ ಪಡ್ಕೊಂಡು ನಾವು ಇಲ್ಲಿಗೆ ಬಂದಿದ್ದೇವೆ. ಹಾಗೆಯೇ ಇಲ್ಲಿ ಬಂದ ನಮ್ಮ ಸ್ಥಳೀಯರು ಜೀವನ್ ಮಿತ್ರ ಆಂಬುಲೆನ್ಸ್ನ ನಾಗರಾಜ್ ಹಾಗೂ ನಮ್ಮ ಸ್ನೇಹಿತರು ಸ್ಥಳೀಯರು ಜಗ್ಗಣ್ಣ ನಮ್ಮ ಮುಖಂಡರು ಹಾಗೆ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಇಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ನ ಜಯಶ್ರೀ ಮೇಡಮ್ ಸುಧಾರಾಣಿ ಮೇಡಮ್ ಸಂತೋಷ್ ನಮ್ಮ ಪಿ ಎಸ್ ಸಂತೋಷ್ ಶಾಕಿನಿ ಅವರೆಲ್ಲರೂ ಬಂದಿದ್ದಾರೆ ಇಲ್ಲಿಗೆ ಹುಡುಕಾಡ್ಲಿಕ್ಕೆ ಒಂದ್ಸಲ ಎಲ್ಲ ಭೇಟಿ ಕೊಟ್ಟಿದ್ದಾರೆ. ಆದರೆ ಇವತ್ತು 7 ದಿನಕ್ಕೆ ನಮಗೆ ಮೃತದೇಹ ಸಿಕ್ಕಿದೆ. ಸಿಗುವಾಗ ನಮಗೆ ಅಲ್ಲಿ ಬಂಡೆಯ ಒಂದು ಕೊಂಬೆಯಲ್ಲಿ ಸಿಕ್ಕೊಂಡಿತ್ತು. ಆದರೆ ತೆಗಿಲಿಕ್ಕೆ ನಮಗೆ ಆ ದೇವರಾಶೀರ್ವಾದ ಏನು ಕಷ್ಟ ಆಗಿಲ್ಲ, ಅದನ್ನು ಒತ್ಕೊಂಡು ಬರೋದೇ ನಮಗೆ ತುಂಬ ಕಷ್ಟ ಆಯಿತು. ಯಾವ ರೀತಿ ಪರಿಸ್ಥಿತಿಯಲ್ಲಿ ಮೃತದೇಹ ತುಂಬ ಡಿಕಂಪೋಸ್ ಆಗಿತ್ತು. ಯಾಕೆಂದರೆ ಮೃತದೇಹ ಸಿಗುವಾಗ ನಮಗೆಲ್ಲ ಒಂದು ಬಟ್ಟೆ ಬರೆ ಎಲ್ಲ ಅವನು ಪ್ಯಾಂಟ್ ಅಂಗೆ ಚಡ್ಡಿ ಎಲ್ಲ ಇತ್ತು. ಆದರೆ ಇವತ್ತು ನಮಗೆ ಮೃತದೇಹ ಸಿಗುವಾಗ ಒಂದು ತುಂಡು ಎಳೆ ಬಟ್ಟೆ ಇರಲಿಲ್ಲ ಮೈಯಲ್ಲಿ. ಹಾಗಾದ್ರೆ ಎಷ್ಟು ಹೇಗೆ ಇರ್ಬೋದು ಇಲ್ಲಿನ ನೀರಿನ ರಭಸ? ತುಂಬ ಪ್ರೆಷರ್ ಆಗಿತ್ತು, ತುಂಬ ಕರೆಂಟ್ ಆಗಿತ್ತು. ಯಾಕೆಂದರೆ ಅದು ಕೊಂಬೆಗೆ ಸಿಕ್ಕಾಕೊಂಡಿದ್ದು ದೊಡ್ಡ ಒಂದು ಆಶ್ಚರ್ಯ ಪೌಡ ಅಂತ ಹೇಳ್ಬೇಕು. ಯಾಕೆಂದರೆ ಅಲ್ಲಿಂದ ತಪ್ಪಿ ಹೋಗಿದ್ರು ಸಹ ಇನ್ನೂ 2 ದಿವಸ ಹುಡುಕಾಡ್ಲಿಕ್ಕೆ ಒಂದು ನಮಗೆ ಕಾರ್ಯಾಚರಣೆ ಮಾಡಬೇಕಾಗ್ತಿತ್ತು. ಆದರೆ ಆ ಕೊಂಬೆಗೆ ಸಿಕ್ಕಾಕೊಂಡು ಆದಷ್ಟು ಬೇಗ ನಮಗೆ ಸಿಕ್ಕಿತ್ತಂತ ಹೇಳ್ಬೋದು. ತುಂಬ ಯುವಕರು ಈಗ ಈ ರೀಲ್ಸ್ ಉಚ್ಚಾಟಕ್ಕೆಂದರೆ ರೀಲ್ಸ್ಗೆ ಹೋಗ್ತಾರೆ, ಸೆಲ್ಫಿಗೆ ಹೋಗ್ತಾರೆ. ತುಂಬ ಪ್ರಾಣಗಳು ಅಮೂಲ್ಯವಾದ ಪ್ರಾಣಗಳನ್ನು ತಮ್ಮ ಕಳ್ಕೊಳ್ತಾರೆ. ನಾನು ಅವರಿಗೆ ಹೇಳ್ಕೊಳ್ಳೋದಿಷ್ಟೇ, ನೀವು ರೀಲ್ಸ್ ಅಲ್ಲ ಅಥವಾ ನಿಮ್ಮ ಸೆಲ್ಫಿ ಹುಚ್ಚಿಗೆ ಹೋಗಿ ನಿಮ್ಮ ಅಮೂಲ್ಯವಾದ ಪ್ರಾಣ ಕಳ್ಕೊಳ್ಬೇಡಿ. ಯಾಕೆಂದರೆ ಒಂದ್ಸಲ ನಿಮ್ಮ ಪ್ರಾಣ ಹೋದರೆ ಮತ್ತೆ ಹಿಂದಿರುಗಿಸಲಿಕ್ಕೆ ಆಗಲ್ಲ. ಗಾಯ ಆದರೆ ಏನಾದರೂ ಟ್ರೀಟ್ಮೆಂಟ್ ಮಾಡಿ ಗುಣಪಡಿಸ್ಬೋದು. ನಿಮ್ಮನ್ನೇ ನಂಬಿಕೊಂಡ ತಂದೆ ತಾಯಿ ಹೆಂಡತಿ ಮಕ್ಕಳು ನಿಮ್ಮ ತಂಗಿ ತಾಯಿ ಎಲ್ಲ ಇರ್ತಾರೆ, ಅವ್ರನ್ನ ಕಳ್ಕೊಂಡ್ರೆ ಮತ್ತೆ ಮತ್ತೊಂದು ಸಲ ಇದು ಎಷ್ಟು ದುಃಖ ಕೊಡ್ತೀರಿ ನೀವು? ನಾವು ಅದಕ್ಕೆ ನೀವೆಲ್ಲ ಯುವ ಜನತೆಗೆ ಹೇಳೋದಿಷ್ಟೇ, ಇಂಥ ಶೈಕ್ಷಣಿಕ ಜಾಗಕ್ಕೆ ಬರುವಾಗ ನೀವು ಸ್ಥಳೀಯರ ಒಂದು ಮಾತು ಕೇಳಬೇಕು ಅಥವಾ ಯಾರಾದರೂ ಒಂದು ವಿಚಾರ ಮಾಡಿಕೊಂಡು ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಒಂದು ಮಾತು ಕೇಳಿಕೊಂಡು ಇಂಥ ಜಾಗಕ್ಕೆ ಬರಬೇಕು. ಆದರೆ ಮಳೆಗಾಲಕ್ಕೆ ಯಾರು ಬರಬೇಡಿ. ಯಾಕೆಂದರೆ ಒಂದು ಸಲ ನೀರು ಬಿದ್ದರೆ ಅಲ್ಲಿ ಏನು ಮಾಡಲಿಕ್ಕಾಗಲ್ಲ. ನೋಡಿ, ನಾವು 7 ದಿವಸದಿಂದ ಹುಡುಕ್ತಾ ಇದ್ದಿಲ್ಲ ಇಲ್ಲಿ, ಎಷ್ಟು ಕಷ್ಟಪಡ್ತೇವೆ. ದಯವಿಟ್ಟು ಯಾರು ಸಿ ರೀಲ್ಸ್ ಹುಚ್ಚು ಸೆಲ್ಫಿಗೆ ಹೋಗಬೇಡಿ ಅಂತ ನಾನು ನಿಮಗೆ ಕೈ ಮುಗಿದು ಕೇಳ್ಕೊಳ್ತಿದ್ದೀನಿ. ಹಾಲು ಟ್ರೀಟ್ಮೆಂಟ್ ಮಾಡಿ ಕೇಳ
ಜಾಗ್ರತೆ ಮಾಡಿ, ಅಲ್ಲಿ ಆ ಜಾರತ್ತ ನೋಡಿ ಅಲ್ಲಿದೆ.